ಹೋಗಲ್ವ ಅಲ್ಲಿಗೆ ಅಂತ. ಹೋಗಲ್ಲಪ್ಪ ನಾವು, ಹೋಗಲ್ಲ, ಹೋಗೋದಿಲ್ಲ ಬಿಡಪ್ಪ ಬಿಡಿ, ಹೊಸಬು ಹೋಗೋದಿಲ್ಲ ನಾವು. ಹೋಗಕ್ಕೆ ಅದೇ ಹೇಳಿದ್ರು ನಿಮ್ಗೆ ಅಷ್ಟೊತ್ತಿಂದ ಕಾಲು ನೋವು ಹೋಗಲ್ಲ, ಆರೋಗ್ಯ ಸರಿ ಇಲ್ಲ, ಹೋಗಲ್ಲಾದ್ರೂ ಹೋಗವು. ನಿಮ್ಮ ಮನೆಯವರೆಲ್ಲ ಹೋಗ್ತಾರೆ ನಿಮ್ಮ ಊರಿಗೆ? ಅವರೆಲ್ಲ ಹೋಯ್ತಾರ, ಈಗ ಅದಕ್ಕೆ ಬೇಕಾದಷ್ಟೇನು ಹೋಯ್ತಾರ, ಬಸ್ ಮಾಡಿದ್ರೆ ನಾಲ್ಕೈದು ಬಸ್ ಮಾಡ್ರೆ ಹೋಯ್ತಾರ. ಸಿದ್ರ ಮಹೋತ್ಸವ ಮಾಡ್ತಾ ದಾವಣಗೆರೆಯಲ್ಲಿ ಮಾಡ್ತಾ ಇದಾರೆ ಈ ಸರಿ, ಮೈಸೂರು ಮಾಡ್ಬೇಕು ಅನಿಸ್ತದ? ದೂರ ದೂರ ಆಗ್ಲಿಲ್ವಾ? ದೂರ ತಾನೆ, ಮೈಸೂರು ಮಾಡಿದ್ರ ಇನ್ನು ಜನ ಸಾಕಾ ಸರ್, ಅಲ್ಲಿಗೂ ಬರ್ತಾರೆ ಕಬ್ಬಡಿ, ಅಲ್ಲಿಗೂ ಬಂದಾರ ಬರ್ತಾರ. ನಿಮ್ಮ ಅಣ್ಣವ್ರು ಇನ್ನೊಂದ್ಸರಿ ಮುಖ್ಯಮಂತ್ರಿ ಆಗ್ಬೇಕು ಅನ್ಸಿದೆ? ಆಗ್ಬೇಕು ಅಂತ ಅದ ನೋಡವ್, ನಮ್ಗೆ ಆಗ್ಬೇಕು ಅಂದ್ರೆ ಚಂದ ಊರಿಗೆ ಸರಿ ಆಯ್ತಾರ ಅವರು. ಹೆಂಗೆ ಸಿದ್ದರಾಮಯ್ಯನವರು ಚಿಕ್ಕ ವಯಸ್ಸಲ್ಲಿ ಈ ರಾಜಕೀಯ ಹೆಂಗೆ ಆರಂಭಿಸಿದ್ರು ಅಂತ? ರಾಜಕೀಯ ಹೆಂಗಂದ್ರೆ ಓದ್ತಿದ್ರು, ಆಮೇಲೆ ರಾಜಕೀಯ ಯಾರ ನಿಂತ್ಕೊಂಡ್ರು ನಿಂತ್ಕೊಂಡು ಗೆದ್ದದು. ಓದೋದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಚಂದ ಓದ್ತಿದ್ರು. ಒಂದ್ಸರಿ ಫೈಲ್ ಆಗೇ ಇಲ್ಲ ಅವರು, ಯಾಸಲು ಆಗಿಲ್ಲ. ಆಮೇಲೆ ಬೆಳಗಾನಾಗ ಸೊಳ್ಳು ಮಡಿಕೊಂಡು ಓದ್ತಿದ್ರು, ಕರೆಂಟ್ ಇದ್ವಲ್ಲ ಸೊಳ್ಳಷ್ಟು ಓದ್ತಿದ್ದು, ಒಂದು ಬೆಳಗಾನ ನಿಂತ್ಕೆಟ್ಕೊಂಡು ಆ ಥರ ಕಷ್ಟಪಡಕ್ಕಂತ ಈಗ ಅವ್ರ ಜನಗಳು. ಅವಾಗ್ಲೇ ಸ್ಕೂಲ್ ಹೋಗ್ತಿರ್ಬೇಕಾದ್ರೆ ದೀಪ ಹಸ್ಕೊಂಡು ಓದ್ಕೊಂಡು ಗಳಗನ ಮಾಡ್ತಿದ್ದವ, ನಿದ್ದೆಲ್ಲ ಒಂದು ಗಳಗ ಮಾಡ್ತಿದ್ದ, ಏನೋ ಅಷ್ಟೇ ಓದೋದು ಬೆಳಗಾನ ಕೆಲಸ. ಬರೀ ಓದೋದೇ, ಓದೋದ್ರ ಬಗ್ಗೆ ಇಂಟ್ರೆಸ್ಟ್. ಅವರು ವಕೀಲರು ಆಗಿದ್ರಲ್ವಾ? ನಿಮ್ಗೆ ಅನಿಸಿತ್ತು ಅವಾಗ ನಮ್ಮ ಅಣ್ಣವ್ರು ಚೆನ್ನಾಗಿ ಓದ್ತಾರೆ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾರೆ ಅಂತ? ಹಂಗೆ ಅಂತಿತ್ತು, ಚೆನ್ನಾಗಿ ನೋಡ್ಕೋತಿರಲ್ಲ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾರೆ, ಏನೇ ಇಲ್ಲ. ಅವ್ರು ಹೆಂಗೆ ಚುನಾವಣೆ ಪ್ರಾರಂಭ ಆಯ್ತು, ಹೆಂಗೆ ಈ ಚುನಾವಣೆಗೆ ಬಂದರು ಅಂತ ಹೆಂಗೆ ಹೇಳಿಲ್ವಾ? ಅದೇ ಓದ್ತಿದ್ರು, ಚೆನ್ನಾಗಿ ಓದಿದ್ರು, ಯಾರು ಚುನಾವಣೆ ನಿಂತ್ಕೊಂಡು ನಿಂತ್ಕೊಂಡ್ರು ಗೆದ್ದರು, ಪ್ರಶ್ನೆ ನಿಂತಿದ್ರೆ ಗೆದ್ದುಬಿಟ್ರು. ನಿಮ್ಮ ಅಣ್ಣನಿಗೆ ಈಗ 75 ವರ್ಷ ಆಗ್ತಾ ಇದೆ, ಏನಾದ್ರು ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ರಾ? ಏನಿದಪ್ಪ, ನಮ್ಮೇನು ಬರೋದೇ ಇರೋಲ್ಲ ಅಲ್ಗ, ಪೇರ್ಸ್ ಕೊಡೋ, ನಮ್ಮ ಬರೋದೇ ಇರೋಲ್ಲ ಅಲ್ಗ, ಒಳ್ಳೇದಾಲಿ ಅವ್ರಿಗ. ಪೂಜೆ ಗೀಜೆ ಮಾಡ್ತೀರಾ ಅವ್ರ ಹೆಸರಲ್ಲಿ ದೇವಸ್ಥಾನ ಮಾಡಿಸ್ತಲ್ಲ? ಅವತ್ತು ಹುಟ್ಟುತ್ತಬ್ಬದ ದಿನಕ್ಕೆ ಪೂಜೆ ಮಾಡ್ತೀವಿ ಅವ್ರ ಹೆಸರಲ್ಲಿ, ಅವತ್ತಿಗೂ ಮಾಡ್ತೀವಿ. ಅಮಾಸ ಭಾನುವಾರ ಸೋಮವಾರ ಸೋಮವಾರ ಪೂಜೆ ಮಾಡ್ತೇವೆ ದೇವಸ್ಥಾನ, ನಮ್ಮ ದೇವಸ್ಥಾನಕ್ಕೆ ಹುಟ್ಟುತ್ತಬ್ಬದ ದಿನಕ್ಕೆ ಅವ್ರ ಹೆಸರಲ್ಲಿ ಪೂಜೆ ಮಾಡ್ತೀವಿ, ಅವತ್ತಿಗೂ ಮಾಡ್ತೀವಿ. ಸರಿ ಸರಿ, ಪೂಜೆ ಮಾಡ್ತೀವಿ ಅವತ್ತಿಗೂ. ಒಂಚೂರು ಹಂಗೆ ಹೆಸರುಗಳು ಹೇಳ್ಬಿಡಿ, ಮೊದಲಿನವ್ರು ಯಾರು? ಮೊದಲಿನವ್ರ ಮೊದಲನೇ ಬಂದವರು ತಮ್ಮೇಗೌಡ, ತಮ್ಮಯ್ಯ ಅಲ್ಲ ತಮ್ಮಮ್ಮ. ಎರಡನೇವ್ರು? ಇನ್ನೊಬ್ಬ ಚಿಕ್ಕಮ್ಮ ಅಂತ. ಎರಡನೇವ್ರು ಹೆಣ್ಣು? ಓಕೆ. ಮೂರನೇವ್ರು ಸಿದ್ದರಾಮಯ್ಯನವರು. ಮೂರನೇವ್ರು ಸರಿ. ನಾಲ್ಕನೇವ್ರು? ನಾಲ್ಕನೇವ್ರು ಇನ್ನೊಬ್ರು. ಅವ್ರ ಹೆಸರು? ಅವ್ರ ಹೆಸರು ಏನು ಸರ್? ಸಿದ್ದೇಗೌಡ ಅಂತ. ಸಿದ್ದೇಗೌಡ ಅಂತ. ನಿಮ್ಮ ಆರನೇವ್ರ? ಅದೇ ನಮ್ಮ ಅಕ್ಕ ಹೊಸಳೆವ. ಕೊನೆಯವ್ರು? ಕೊನೆಯವ್ರು ಕೊನೆಯವ್ರ? ಕೊನೆಯವ್ರು ನಾನೇ. ಕೊನೆಯವ್ರೆ ನಾನೇ ಕೊನೆಯವ್ರು. ದೊಡ್ಡವ್ರ ಹೆಸರು? ನಿಮ್ಮ ಅಣ್ಣ ದೊಡ್ಡಣ್ಣ ಅಂತ ಹೆಸರು. ಅವ್ನ ಹೆಸರು? ಅವ್ರು ತೀರೋದವ್ರು ತಮ್ಮಯ್ಯ. ಬಂದ ಬಂದಿದ ಯಾತ್ರ ಬೈದು ಮನೆಗೆ ಬಂದಿದ ಇಲ್ಲಿಗೆ ಇಲ್ಲಿಗೆ ಬಂದಿರಾ ಮನೆಗೆ? ನಿಮ್ಮ ಮನೆಗೆ ಬಂದಿರ? ಮನೆಗೂ ಬಂದ್ರು, ತಿರ್ಗಾಡ್ಕೊ ಹೋದ್ರು ಅಲ್ಲೂ ಬೈರು ಅಲ್ಲಿ ಅವ್ರ ಮನ್ಗ. ಮಾತಾಡ್ಸ ನಿಮ್ ಏನಾದ್ರು ಎಲ್ಲ ಮಾತಾಡ್ಸ್ಕೊ ಹೋದ್ರು. ಹಲೋ 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 ಅಣ್ಣ, ಹುಷಾರು ಇಲ್ಲ ಬಣ್ಣ. ಮೊಮ್ಮಗಣ್ಣ? ಹಾಂ ಮೊಮ್ಮಗ. ಕರ್ಕೊಳ್ಳಿ ಸಜ್ಜಣ್ಣ. ಹಾಂ ಬನ್ನಿ ಸಾಕು.
ಮಕ್ಳು ಇರಂಗೆ ಚಂದ ಸುಮೀರಣ್ಣ. ಕಾರ್ಯಕ್ರಮ ಇದೆ ಹೋಗ್ತೈತೆ ಭಾಳ ಖುಷಿ ಆಗ್ತದೆ ಸರ್. 75 ವರ್ಷದಕ್ಕ ಕಾಲಿಡ್ತಿರೋದಕ್ಕೆ ಅಮೃತ ಮಹೋತ್ಸವವನ್ನು ಅವ್ರ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ದಾವಣಗೆರೆಯಲ್ಲಿ ಹಮ್ಮಿಕೊಂಡಿದ್ರಿಂದ ಭಾಳ ಖುಷಿ ಆಗ್ತಿದೆ ಸರ್. ಅವ್ರ ರಾಜಕೀಯಕ್ಕೂ ಉತ್ತಮಗೊಳ್ಳಿ ಅಂತ ಆಶಿಸ್ತೀನಿ ಸರ್. ಸರ್ ಊರಿಂದ ಎಲ್ಲೆಲ್ಲಿ ಎಷ್ಟು ಯಾರ್ಯಾರು ಹೋಗ್ತಿದ್ರಿ, ಎಷ್ಟು ಜನ, ಎಷ್ಟು ಬಸ್ಸು? ಅದೇ ಸರ್, 3 ಬಸ್ ಹೋಗ್ತಿದ್ದೀವಿ ಸರ್. 3 ಬಸ್ಸು? ಹೌದು ಸರ್. ಯಾವ್ಯಾವ ಊರವರು? ಒಂದೇ ಊರಲ್ಲಿ ಸರ್, ಸಿದ್ದರಾಮುಂಡಿಯಿಂದ 3 ಬಸ್ ಹೋಗ್ತಿದೆ. ಓಕೆ. ಗ್ರಾಮ ಪಂಚಾಯತಿಗೆ? ಗ್ರಾಮ ಪಂಚಾಯತಿಗೆ ಒಂದು ಸರ್. ಗ್ರಾಮ ಪಂಚಾಯತಿ? ಗ್ರಾಮ ಪಂಚಾಯತಿಗೆ ಒಂದು ಸೆಪ್ರೇಟ್ 2 ಬಸ್. ಓಕೆ. ನಿಮ್ಮ ಮನೆ ತಂದವ್ರು ಎಷ್ಟು ಜನ ಇದ್ದೀರಿ ಸರ್, ಎಷ್ಟು ಜನ? ಸರ್, ನಮ್ಮ ಮನೆಯಿಂದ ಒಟ್ಟು ಅವ್ರು ಒಟ್ಟು 10 ಜನ ಇದ್ದೀವಿ ಸರ್. ಅಣ್ಣ ತಂದಿರು ಅಂದರೆ ನಾವು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. 10 ಜನ. ಸರ್, ನಾಳೆನ ಕಾರ್ಯಕ್ರಮದಲ್ಲಿ ಮೀಟ್ ಆಗೋಕ್ಕಾಯ್ತದಾ? ಇಲ್ಲ ಸರ್, ಆಗಲ್ಲ. ಅದು ಸಿಕ್ಕಾಪಟ್ಟೆ ಜನ ರಸ್ ಇರ್ತಾರೆ, ಆಗಲ್ಲ ಸರ್. ನಾವು ಸಾಮಾನ್ಯ ಜನರಂಗೆ ನೋಡ್ಕೊಂಡು ಬರ್ತೀವಿ ಸರ್. ಅದಷ್ಟೇ ಸಾಕು, ಖುಷಿ ಪಡ್ತೀವಿ. ನಿಮ್ಮ ಮನೆಯವರು ಅಂತೇನು ಸಪ್ರೇಟು? ಇಲ್ಲ 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 ಸರ್, ಆ ಥರ ಎಲ್ಲೂ ನಮ್ಮ ಯಾವತ್ತೂ ಅಷ್ಟೇ. ನಮ್ಮ ದೊಡ್ಡಪ್ಪವ್ರು ಯಾವತ್ತೂ ಆ ಥರ ಮಾಡಿಲ್ಲ ಸರ್. ಅವ್ರು ನಮ್ಮ ಮನೆಯವರು ಇವ್ರಿಗೆ ವಿಪಿಸ್ತಾನೆ ಕೊಡಿ ಆ ಥರ ಎಲ್ಲೂ ಇದು ಮಾಡಿಲ್ಲ ಸರ್. ಸಾಮಾನ್ಯ ಜನರಂತೆ ನಮ್ಮ ನಾಳೆ ಕರೆಕ್ಟೂ ಇಲ್ಲ. ಹೌದು ಸರ್. ನಿಮ್ಗೆ ಅದೇನು ಬೇಜಾರಿಲ್ವಾ? ಇಲ್ಲ ಸರ್, ಯಾವಾಗಲೂ ಅವಾಗ ಬೆಳ್ಕಂದು ಬಂದಿರೋದು ಹೆಂಗೆ, ನಮ್ಮ ದೊಡ್ಡಪ್ಪ ಬೆಳೆದಿರೋದು ಹೆಂಗೆ, ನಾವು ಹಂಗೆ ನಾವು ಹಂಗೆ ಸರ್ ಬೆಳೆದಿರೋದು. ಈಗ ಅವ್ರಿಗೇನೋ ಕೊಡ್ಸೋಕ್ಕಾಗಲ್ಲ, ಯಾಕಂದ್ರೆ ಅವ್ರದ್ದೇನೋ ಗೋಚಲ್ಗಳಿರ್ತವೆ. ನೀವಾದರೂ ಅಟ್ಲೀಸ್ಟು ಕೇಳ್ಕೊಳಕ್ಕೆ ಏನೋ ಲೀಡ್ರ್ ಗೀಡ್ರ್ಗಳಿಗೆ? ಇಲ್ಲ ಸರ್, ಆ ಥರ ಇಲ್ಲ. ನಾವು ಕೇಳಿದ್ದು ನಾ ಅದು ಅಲ್ಲಿ VIPಗಳವ್ರಿಗೆ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳಿರ್ತಾರೆ, ಅವ್ರ ಮುಂದೆ ಅದಕ್ಕೆ ನಮಗೂ ಏನು ಕೊಟ್ಟಿಲ್ಲ ಸರ್. ಸರಿ. ಈಗ ನೀವು ಹುಟ್ಟದ ಹಬ್ಬ ಅಂತಂದರೆ ನಾಳಿನ ಕಾರ್ಯಕ್ರಮ ಏನು ಬಯಸ್ತೀರಿ ಸರ್? ಅವರು ಇನ್ನೂ ಚೆನ್ನಾಗಿ 100 ವರ್ಷ ಬದುಕಲಿ, ಮತ್ತು ಮುಂದಿನ ಉನ್ನತ ಸ್ಥಾನಕ್ಕೆ ಏರಲಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಬಳಕು ಅಷ್ಟೇ ಸರ್. ತಮ್ಮ ಹೆಸರು? ರಘು. ಥ್ಯಾಂಕ್ ಯು. ಥ್ಯಾಂಕ್ ಯು.